ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿ ತ್ರೈಂಬಕಿ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೆಯ ಈ ವರ್ಷದ ಗೌರಿ ಗಣೇಶ ಹಬ್ಬಕ್ಕೆ ನಿಮ್ಮೆಲ್ಲನ್ನ ನಾನು ಬರಮಾಡ್ಕೊಳ್ಳೋದಿಕ್ಕೆ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿದ್ದೀನಿ. ನಮ್ಮ ಮನೆಯಲ್ಲಿ ಹೇಗೆ ಆಚರಣೆ ಮಾಡಿದ್ವಿ, ಏನೆಲ್ಲ ಅಲಂಕಾರ ಮಾಡಿದ್ವಿ, ಹೇಗೆ ಮಾಡಿದ್ವಿ ಅಂತ ಸ್ವಲ್ಪ ತಲೆ ನೋಡ್ತೀರ. ತಡ ಮಾಡಿದೆ, ಪೂಜೆಗೆ ಸಿದ್ಧವಾಗಿದೆ, ಹೋಗಿ ಪೂಜೆನ ಮುಗಿಸ್ಕೊಳ್ಳೋಣಂತೆ. ಈ ವಿಡಿಯೋ ಬರೋದು ಸ್ವಲ್ಪ ತಡ ಆಯಿತು ಸ್ನೇಹಿತರೆ, ಮಧ್ಯದಲ್ಲಿ ಸಾಕಷ್ಟು ವಿಷಯಗಳು ನಮ್ಮ ಜೀವನದಲ್ಲಿ ನಡೆದೋಯ್ತು. ಹಾಗಾಗಿ ನಾನು ಈ ವಿಡಿಯೋನ ದಸರಾ ಹಬ್ಬದ ನಂತರ ಪೋಸ್ಟ್ ಮಾಡ್ತಾ ಇದ್ದೀನಿ. ದಸರಾ ಹಬ್ಬದಲ್ಲಿ ಎಂದಿನಂತೆ ನವರಾತ್ರಿಯ ನಾದನಮನ ಏನಿದೆ ಅದರ ವಿಡಿಯೋಸ್ನ ನಾನು ಈಗಾಗಲೇ ನನ್ನ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ. ಅದನ್ನು ನೀವಿನ್ನೂ ನೋಡಿಲ್ಲ ಅಂದರೆ ಈಗಲೇ ಹೋಗಿ ಚೆಕ್ ಮಾಡಿ, ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಿರ್ತೀನಿ. ನನ್ನ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಥವಾ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂದರೆ ಈ ನವರಾತ್ರಿ ನಾದನಮನ ಏನು ಅಂತ ಗೊತ್ತಿರೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಒಂದು ಸಲ ಅದ್ರ ಬಗ್ಗೆ ನಾನು ಹೇಳಿಬಿಡ್ತೀನಿ. ಪ್ರತಿ ವರ್ಷ ನಾನು ನವರಾತ್ರಿಗೆ ದಿನಕ್ಕೊಂದು ಅಂದರೆ 9 ದಿನಕ್ಕೆ ಹಾಡಿನಂತೆ ಒಂದೊಂದು ಹಾಡನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ 9 ಹಾಡುಗಳನ್ನ ವಿಭಿನ್ನವಾದ ಹಾಡುಗಳನ್ನ ಪ್ರತಿ ವರ್ಷ ನಾನು ಆಯ್ಕೆ ಮಾಡಿಕೊಂಡು ನನ್ನ ಚಾನಲಲ್ಲಿ ನಾನೇ ಹಾಡಿ ನಾನು ಪೋಸ್ಟ್ ಮಾಡ್ತೀನಿ. ಆ ವಿಡಿಯೋಸ್ ಬಗ್ಗೆ ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದಿದ್ದು. ಆ ವಿಡಿಯೋಸ್ನ ನಾನೊಂದು ಪ್ಲೇಲಿಸ್ಟಾಗಿ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಆ ಲಿಂಕ್ನ ಅಪ್ಡೇಟ್ ಮಾಡ್ತೀನಿ, ಇಲ್ಲ ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ನಾನು ಅಪ್ಡೇಟ್ ಮಾಡಿರ್ತೀನಿ, ಅಲ್ಲಿ ನೀವು ಹೋಗಿ ಕ್ಲಿಕ್ ಮಾಡಿ ಅದನ್ನು ನೀವು ಹಾಡುಗಳನ್ನ ಕೇಳ್ಬೋದು. ಗೌರಿ ಹಬ್ಬದ ವಿಷಯಕ್ಕೆ ಬರೋದಾದರೆ ನಮಗೆ ಇಂಡಿಯಾದಲ್ಲಿ ಒಂದೇ ದಿವಸ ಹೇಗೆ ಗೌರಿ ಗಣೇಶ ಹಬ್ಬ ಬಂತೋ ಆ ರೀತಿ ನಮಗಿರಲಿಲ್ಲ. ಇಲ್ಲಿನ ಪಂಚಾಂಗದ ಪ್ರಕಾರ ನಮಗೆ ಒಂದಿನ ಮುಂಚಿತವಾಗಿ ಅಂದರೆ ಸೋಮವಾರ ಇಂಡಿಯಾದಲ್ಲಿ ಗೌರಿ ಗಣೇಶ ಹಬ್ಬ ಆಚರಣೆ ಮಾಡಿದರೆ ಭಾನುವಾರ ನಮಗೆ ಗೌರಿ ಹಬ್ಬ ಮತ್ತು ಸೋಮವಾರ ನಮಗೆ ಗಣೇಶನ ಹಬ್ಬ ಆಚರಣೆಯಲ್ಲಿತ್ತು. ಸೊ ಮೊದಲಿಗೆ ನಿಮಗೆ ಕಾಣಿಸ್ತಾ ಇರೋದು ಗೌರಿ ಹಬ್ಬ ಅಂದರೆ ಭಾನುವಾರದ ದಿವಸ ನಾವು ಗೌರಿ ಹಬ್ಬನ ಏನು ಆಚರಣೆ ಮಾಡಿದ್ವಿ, ಆ ಹಬ್ಬದ ಷೋಡಶೋಪಚಾರ ಪೂಜೆ. ಬೆಳಗಿನ ಜಾವನೇ ಎದ್ದು ದೇವಿನ ಕೂರಿಸೋದಕ್ಕೆ ಏನೆಲ್ಲ ಅಲಂಕಾರ ಮಾಡಬೇಕು ಎಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆ ಬೇಕಾದಂಥ ಎಲ್ಲ ಅಡುಗೆನ ಮುಗಿಸಿ ನಂತರ ಪೂಜೆಯನ್ನು ಮುಗಿಸ್ಕೊಂಡ್ವಿ. ಭಾನುವಾರ ಆದ ಕಾರಣ ಯಜಮಾನರಿಗೂ ರಜಾ ಇತ್ತು, ಹಾಗಾಗಿ ಆರಾಮಾಗಿ ನಿಧಾನವಾಗಿ ನಾವು ಪೂಜೆಯನ್ನು ಮಾಡಿ ದೇವರ ಆಶೀರ್ವಾದನ ಪಡೆದ್ವಿ. ಇಷ್ಟೇ ಬೇಗ ಇದ್ರೂ ಪೂಜೆ ಎಲ್ಲ ಆಗೋ ಅಷ್ಟೊತ್ತಿಗೆ 1:00 ಆಗೇ ಹೋಯಿತು. ಟೈಮ್ ಎಷ್ಟು ಬೇಗ ಓಡ್ತಾ ಇತ್ತು ಅಂತ ಅರ್ಥನೇ ಆಗಿಲ್ಲ. ಪೂಜೆಯ ನಂತರ ನೈವೇದ್ಯನ ಸ್ವೀಕರಿಸಿ ನಂತರ ಸ್ವಲ್ಪ ಹೊತ್ತು ಸುಸ್ತಾಯಿಸ್ಕೊಂಡು ಸಾಯಂಕಾಲದ ಆರತಿ ಮತ್ತು ಪೂಜೆಗೆ ರೆಡಿ ಮಾಡ್ಕೋಬೇಕಿತ್ತು. ಹಾಗೆಯೇ ಮಾರನೇ ದಿನ ಗಣೇಶ ಚತುರ್ಥಿ ಇದ್ದ ಕಾರಣ ಅದಕ್ಕೂ ರೆಡಿ ಮಾಡ್ಕೋಬೇಕಿತ್ತು. ಈ ವರ್ಷ ಯಾಕೆ ಅಂತ ಗೊತ್ತಿಲ್ಲ, ಗಣೇಶನ ಹಬ್ಬಕ್ಕೆ ನಾನು ಅಷ್ಟಾಗೇನು ರೆಡಿನೇ ಮಾಡ್ಕೊಂಡಿರಲಿಲ್ಲ. ಮರ್ತಿದ್ದೆ ಅಂತ ಅಲ್ಲ, ಆದರೆ ಯಾಕೋ ಬೇರೆ ಬೇರೆ ಕೆಲಸಗಳಲ್ಲಿ ನಾನು ಬ್ಯುಸಿ ಆಗಿಬಿಟ್ಟು ಗೌರಿ ಹಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ರೆಡಿ ಮಾಡ್ಕೊಂಡಿದ್ದೆ ಮುಂಚಿತವಾಗಿ. ಹಾಗಾಗಿ ನನಗೆ ಗೌರಿ ಹಬ್ಬದ ದಿನ ತುಂಬಾ ಕೆಲಸ ಇದೆ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರನೇ ಊಟ ಆದ ನಂತರ ನಾನು ಆ ತಯಾರಿಯಲ್ಲಿ ಬ್ಯುಸಿ ಆಗಿಬಿಟ್ಟೆ. ಸಾಯಂಕಾಲದ ಪೂಜೆ ದೇವರ ಆರತಿಯ ನಂತರ ಮಡಲಕ್ಕಿ ಸಹ ಕಟ್ಟಬೇಕಿತ್ತು. ಇಲ್ಲಿ ನಾವು ಐನವ್ರನ್ನ ಕೇಳಿದಾಗ ಗಣೇಶ ಹಬ್ಬ ಆದಮೇಲೆ 10 ದಿನದವರೆಗೂ ಗೌರಿ ಗಣೇಶ ವಿಸರ್ಜನೆಗೆ ಒಳ್ಳೆ ಮುಹೂರ್ತ ಇಲ್ಲ ಅಂತ ಹೇಳಿದರು. ಹಾಗಾಗಿ ಅದಕ್ಕೆ ಪರಿಹಾರ ಏನು ಅಂತ ಕೇಳಿದಾಗ ಗೌರಿ ಹಬ್ಬದ ದಿನವೇ ದೇವರನ್ನ ಕದಲ್ಸ್ಬಿಟ್ಟು ಆ ನಂತರ ಮಾರನೇ ದಿನ ಗಣೇಶ ಹಬ್ಬ ಮಾಡ್ಬೋದು ಅಂತ ಹೇಳಿದ್ರು. ಸೊ ಹಾಗೆ ಮಾಡಿದ್ರೆ ಗಣೇಶ ಹಬ್ಬ ಆಗ್ತಿದ್ದಂತೆ ನಾವು ದೇವಿಯನ್ನು ವಿಸರ್ಜನೆ ಮಾಡ್ಬೋದು ಅಂತ ಅವರು ನಮಗೆ ಪರಿಹಾರನ ಸೂಚಿಸಿದ್ರು. ಹಾಗಾಗಿ ನನಗೆ ದೇವಿಗೆ ಭಾನುವಾರದ ಸಾಯಂಕಾಲದ ದಿವಸನೇ ಆರತಿಯ ನಂತರ ಮಡ್ಲಕ್ಕಿನೂ ಕಟ್ಟಬೇಕಿತ್ತು, ಹಾಗೆ ದೇವಿನ ಕದಲಿಸ್ಬಿಟ್ಟು ಮಾರನೇ ದಿನಕ್ಕೆ ಏನು ರೆಡಿ ಮಾಡ್ಕೋಬೇಕೋ ಅಷ್ಟು ಮಾಡ್ಕೋಬೇಕಿತ್ತು. ಇನ್ನು ಡೆಕೋರ್ ಬಗ್ಗೆ ಹೇಳೋದಾದರೆ ನಾನು ಒಂದು ಚೆನ್ನಾಗಿರುವಂಥ ಒಂದು ಹೂವಿನ ಅಲಂಕಾರನ ಬ್ಯಾಕ್ಡ್ರಾಪಲ್ಲಿ ನಾನು ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದು ವೆಲ್ವೆಟ್ ಕ್ಲಾತಲ್ಲಿ ಲೋಟಸ್ ಬೇಸ್ನ ನಾನು ರೆಡಿ ಮಾಡಿ ಅದರಲ್ಲಿ ದೇವಿಯ ಕಳಸವನ್ನು ನಾನು ಇಟ್ಟಿದ್ದೀನಿ.
ಬ್ಯಾಕ್ಡ್ರಾಪು ಆ ಲೋಟಸ್ ಬೇಸ್ ಏನಿದೆ ಅದೆಲ್ಲ ಪಿಂಕಲ್ಲೇ ಇರೋ ಕಾರಣ ನಾನು ಹೋದ ವರ್ಷ ಸಂಕ್ರಾಂತಿಗೆ ಇಟ್ಟಂಥ ಆ ಡಾಲ್ಸ್ ಏನಿದೆ ಅದು ಪಿಂಕಲ್ಲೇ ಇರೋ ಕಾರಣ ಚೆನ್ನಾಗಿ ಒಪ್ಪತ್ತೆ ಅಂತ ಹೇಳಿಬಿಟ್ಟು ಅದನ್ನು ಆ ಕಡೆ ಈ ಕಡೆ ಡೆಕೋರ್ಗೆ ಬಳಸಿದ್ದೀನಿ. ಎಲ್ಲರಿಗೂ ಕಾಫಿ ಟೈಮ್ನ ಫ್ಯಾಷನ್ ಟಾಕ್ಗೆ ಸ್ವಾಗತ. ಈ ವರ್ಷನೂ ಪ್ರತಿ ಹಬ್ಬಕ್ಕೆ ನಾನು ಹಾಕೋ ಥರ ನಾನು ಒಂದು ಫ್ಯಾಷನ್ ಟಾಕ್ನ ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಸದ್ಯಕ್ಕಂತೂ ನಾನು ಈ ಪಾಚಿ ಗ್ರೀನ್ ಕಲರ್ ಇರುವಂಥ ಒಂದು ಕಂಚಿ ಸೀರೆನ ಉಟ್ಕೊಂಡಿದ್ದೀನಿ. ಇದಕ್ಕೆ ಒಳ್ಳೆ ಡಿಫ್ರೆಂಟ್ ಕಾಂಬಿನೇಷನ್ ಇರುವಂಥ ಎಲ್ಲೋ ಬಾರ್ಡರ್ ಬಂದಿದೆ. ನನಗೆ ತುಂಬಾ ಇಷ್ಟ ಆದಂಥ ವಿಷಯ ಏನಂದರೆ ಬರೀ ಗ್ರೀನ್ ಮತ್ತು ಎಲ್ಲೋ ಹೈಲೈಟ್ ಆಗದೆ ಅಲ್ಲಲ್ಲಿ ಇಲ್ಲಿ ವೈಲೆಟ್ ಕಲರ್ ಏನಿದೆ ಆ ಬುಟ್ಟ ತುಂಬಾ ಚೆನ್ನಾಗಿ ಹೈಲೈಟ್ ಆಗ್ತಾ ಇದೆ. ಇದರ ಒಂದು ಪಲ್ಲುವನ್ನು ತುಂಬ ಸಿಂಪಲ್ಲಾಗೇ ಇದೆ. ಈ ರೀತಿ ಎಲ್ಲೋ ಪಲ್ಲು ಇದೆ. ಉಟ್ಕೊಳ್ಳೋದಕ್ಕೆ ತುಂಬಾ ಈಸಿಯಾಗಿರುವಂಥ ಈ ಸೀರೆ ಬಂದುಬಿಟ್ಟು ನನ್ನ ಮದುವೆ ಟ್ರೂಸೋದಲ್ಲಿ ಒಂದು ಭಾಗ ಇದು. ಸೊ ಹಾಗಾಗಿ ನನಗೆ ತುಂಬಾ ಇದು ಸ್ಪೆಷಲ್ ಸೀರೆ ಅಂತಲೇ ಹೇಳ್ಬೋದು. ಇದಕ್ಕೆ ಜ್ಯುವೆಲ್ರಿ ಬಂದುಬಿಟ್ಟು ನಾನು ಯಾವಾಗಲೂ ಹಾಕ್ಕೊಳ್ಳೋ ಥರನೇ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಗಾಜಿನ ಬಳೆ ಈ ವರ್ಷ ನಾನು ತರಿಸ್ಕೊಂಡೆ. ಎಲ್ಲ ಬಟ್ಟೆಗೂ ಮ್ಯಾಚ್ ಆಗೋ ಥರ ಗಾಜಿನ ಬಳೆ ತರಿಸ್ಕೊಂಡಿದ್ದೀನಿ. ಅದನ್ನು ನಾನು ಇದಕ್ಕೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಜಡೆಗೆ ಬರೋದಾದರೆ ಈ ವರ್ಷನೂ ನಾನು ಕುಚ್ಚನ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈ ದಿಂಡು ಏನಿದೆ ಇದನ್ನು ನಾನೇ ಮಾಡ್ಕೊಂಡಿದ್ದೀನಿ ರೋಸಲ್ಲಿ. ಅಫ್ಕೋರ್ಸ್ ನಾನು ಮುಂಚೆನೇ ಸೀರೆ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಹಾಗಾಗಿ ನಾನು ದೇವಿಗೆ ನಾನು ಒಂದು ಹಾರನ ಮಾಡ್ತಾ ಇದ್ನಲ್ಲ ಪಿಂಕ್ ಕಲರು. ಸೊ ಹಾಗಾಗಿ ನಾನು ಅದೇ ಕಲರಲ್ಲೇ ನಾನು ಒಂದು ದಿಂಡನ್ನು ಮಾಡಿಕೊಂಡು ಮುಡ್ಕೊಂಡಿದ್ದೀನಿ. ಮತ್ತು ನೋಡಿದ್ರಲ್ಲ ನೀವು, ನಾನು ಈ ವರ್ಷನೂ ಕುಚ್ಚನ್ನು ಹಾಕ್ಕೊಂಡು ನನಗೆ ಇಷ್ಟವಾದಂಥ ಕುಚ್ಚಿದು. ಸೊ ಹಾಗಾಗಿ ಗೌರಿ ಗಣೇಶ ಹಬ್ಬ ಬಂದರೆ ಅಂತೂ ನಾನು ಈ ಕುಚ್ಚನ್ನ ಪ್ರತಿ ವರ್ಷ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಹೇಗಾಗತ್ತೆ ಅಂತ. ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಈ ವರ್ಷ, ಯಾಕಂದರೆ ಗೌರಿ ಹಬ್ಬ ಆಗ್ತಿದ್ದಂತೆ ಗಣೇಶನ ಹಬ್ಬನೂ ಇರೋದ್ರಿಂದ ಅದಕ್ಕೂ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಹೇಗೆ ರೆಡಿ ನಾನು ರೆಡಿ ಆಗಿರೋದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಹೇಗನ್ಸು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದಿಲ್ಲ. ನನ್ನ ಫೈನಲ್ ಲುಕ್ ಮತ್ತು ಡಿ ಐ ವೈ ಡೆಕೋರ್ ನಿಮಗೆ ಹೇಗನ್ನಿಸು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈಗ ನೀವು ನೋಡ್ತಾ ಇರೋದು ಬಂದುಬಿಟ್ಟು ಅದರದೇ ಒಂದು ಸಣ್ಣದಾದಂಥ ಒಂದು ತುಣುಕು. ಈಗ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರೋವಂಥ ಆರತಿ ತಟ್ಟೆ ಏನಿದೆ ಇದು ಆ್ಯಕ್ಚುಲಿ ನಾನೇ ಡಿ ಐ ವೈ ಮಾಡಿರೋದು. ಬೆಳ್ಳಿ ತಟ್ಟೆಗೆ ಈ ರೀತಿ ನಾನು ಇದನ್ನು ಡೆಕೋರ್ ಮಾಡಿ ನಾನು ಆರತಿಗೋಸ್ಕರ ನಾನು ಇದನ್ನು ಬಳಸ್ತೀನಿ. ಪ್ರತಿ ವರ್ಷ ನಾನು ಇದನ್ನೇ ಬಳಸ್ತಾ ಇದ್ದೀನಿ. ಹೋದ ವರ್ಷ ನಾನು ಇದನ್ನು ಅಪ್ಲೋಡ್ ಮಾಡಿದಾಗ ಹಲವಾರು ಜನ ಕೇಳಿದ್ರು, ನಾನು ಅದಾದಮೇಲೆ ಎಲ್ಲೂ ಮೆನ್ಷನ್ ಮಾಡಿಲ್ಲ ಅಂತ ನನಗನ್ನಿಸ್ತು. ಹಾಗಾಗಿ ಈಗ ನಾನು ಅದ್ರ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ದೀನಿ. ಈ ವರ್ಷದ ಗೌರಿ ಗಣೇಶ ಹಬ್ಬಕ್ಕೆ ನೀವೆಲ್ಲರೂ ಬಂದಿದ್ದು ನನಗೆ ತುಂಬಾ ಖುಷಿಯಾಯಿತು. ಸದ್ಯಕ್ಕಂತೂ ಗೌರಿ ಹಬ್ಬ ಮುಗಿದಿದೆ, ಮುಂದೆ ಗಣೇಶನ ಹಬ್ಬ ಇದೇ ವಿಡಿಯೋದಲ್ಲಿ ಕಂಟಿನ್ಯೂಡ್ ಪಾರ್ಟ್ ಇರುತ್ತೆ, ಅದನ್ನು ನೋಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ತುಂಬ ಜನ ಆಲ್ಮೋಸ್ಟ್ ಲೈಕ್ 79% ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸನ್ನು ನೋಡ್ತಾ ಇದ್ರ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಇನ್ನಷ್ಟು ಎನ್ಕರೇಜ್ಮೆಂಟ್ ಸಿಗುತ್ತೆ, ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ನ ನಿಮ್ಮ ಮುಂದೆ ತೊಗೊಂಡು ಬರೋದಕ್ಕೆ ಒಂದೊಳ್ಳೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೇ ಮುಂದೆ ಗಣೇಶನ ಹಬ್ಬದ ವಿಡಿಯೋ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ವಿಡಿಯೋ ಇಲ್ಲಿಗೆ ಮುಗ್ದಿಲ್ಲ ಅಲ್ವಾ, ಅದನ್ನು ನೋಡಿಬಿಟ್ಟು ದೇವರ ಆಶೀರ್ವಾದನ ನೀವು. ಕೆಲವು ಕಾರಣಾಂತರಗಳಿಂದ ಗೌರಿ ಹಬ್ಬನ ಮಾತ್ರ ನಾವು ಆಚರಿಸಿದ್ವಿ, ಗಣೇಶನ ಹಬ್ಬನ ಆಚರಿಸೋಕ್ಕಾಗಿಲ್ಲ. ಹಾಗಾಗಿ ಅದನ್ನು ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.